ಯುಗಾದಿ ಹಬ್ಬದ ದಿನದಂದೇ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗದಲ್ಲಿ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ. ಶಿವಮೊಗ್ಗ ನಗರದ ವಿನೋಬನಗರ ಬಡಾವಣೆಯ ಬೆಂಕಿ ನಗರದಲ್ಲಿ ಮತಯಾಚನೆ ನಡೆಸಿದ್ದಾರೆ. ಯುಗಾದಿ ಹಬ್ಬದ ಸಂಭ್ರಮದಲ್ಲೇ ಗೀತಾ ಶಿವರಾಜ್ ಕುಮಾರ್ ಹಾಗೂ ನಟ ಶಿವರಾಜ್ ಕುಮಾರ್ ಅವರು ಕಾಂಗ್ರೆಸ್ ಕಾರ್ಯಕರ್ತರ ಮನೆಯಲ್ಲಿ ಊಟ ಮಾಡಿ ಯುಗಾದಿ ಹಬ್ಬವನ್ನ ಆಚರಿಸಿದ್ದಾರೆ. ಅವ್ರ ಮನೆ ಕಾರ್ಯಕರ್ತ ಮನೆಗೆ ಊಟ ಕೊಡ್ತೀವಿ. ಬನ್ನಿ ಸರ್, ಕೇಳಿ ಕೇಳಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಹಬ್ಬ ತುಂಬ ವಿಶೇಷ ಇದೆ. ಇದ್ದಿದ್ರಲ್ಲೂ ಶಿವರಾಜ್ ಕುಮಾರು ಗೀತಕ್ಕ ಇಬ್ಬರು ನಮ್ಮ ಮನೆಗೆ ಬರ್ತಾರೆ. ಬೆಳಗ್ಗೆ ಎದ್ದು 4 ಗಂಟೆಗೆ ಎದ್ದು ಅಡುಗೆ ಎಲ್ಲ ಮಾಡಿ ತುಂಬ ಸಂತೋಷ ಆಗ್ತಾಯಿದೆ. ಥರ ಥರ ಅಡುಗೆ ಮಾಡಿದ್ವಿ ಅವರಿಗೆ ಅಂತಲೇ. ಇದ್ದಿದ್ರಿಗೂ ಯುಗಾದಿ ಹಬ್ಬ ಅಂದರೆ ತುಂಬ ಸ್ಪೆಷಲ್ ಆಗಿದೆ ನಮಗೆ ಈ ಸತಿ. ಅಡುಗೆ ಹೋಳಿಗೆ ಸಾಂಬಾರು ಚಿತ್ರಾನ್ನ ಪಲ್ಯ ಕೋಸಂಬರಿ ವಡೆ ಹಪ್ಪಳ ಸಂಡಿಗೆ ಇನ್ನು ಇತ್ಯಾದಿ ಮಾಡಿದ್ವಿ ಸರ್. ಬೆಳಗ್ಗೆ 4 ಗಂಟೆಗೆ ಇದ್ದು ಅವರು ಬರ್ತಾರೆ ಅಂತಲೇ ವಿಶೇಷವಾಗಿ ಅಡುಗೆ ಮಾಡಿದ್ವಿ ನಾವು. ತುಂಬ ಖುಷಿ ಆಗ್ತಾಯಿದೆ. ನಾವು ಅವರಿಬ್ಬರು ಬರ್ತಾಯಿದ್ದಾರೆ, ಅದು ನಮ್ಮನೆ ಬರ್ತಾಯಿದ್ದಾರೆ ಅಂದರೆ ಇನ್ನೂ ತುಂಬ ಖುಷಿ ಆಗ್ತಾಯಿದೆ ನಮಗೆ. ಇವತ್ತು ಹ್ಯಾಟ್ರಿಕ್ ಶಿವರಾಜ್ ಕುಮಾರ್ ಅವರು ನಮ್ಮ ಮನೆಗೆ ಬರ್ತಾಯಿದ್ರೆ ತುಂಬ ಖುಷಿ ಆಗ್ತಾಯಿದೆ. ಹಾಗಾಗ್ಬಿಟ್ಟು ನಮ್ಮನೇಲಿ ಇವತ್ತು ಅದಕ್ಕೆ ಅವರಿಗೆ ಊಟದ ಔತಣವನ್ನು ಇಟ್ಕೊಂಡಿದ್ದೀವಿ. ಅವ್ರು ಬರ್ತಾರೆ ಅಂತ ತುಂಬ ಖುಷಿಯಾಗಿದೆ. ಹಾಗಾಗಿ ಇವತ್ತು ಒಬ್ಬಟ್ಟು ಮತ್ತು ಅದಕ್ಕೆ ನೆಂಚ್ಕೊಳಕ್ಕೆ ರಸಮ್ಮು ಎಲ್ಲ ಸಾಂಬಾರು ಅನ್ನ ಚಿತ್ರಾನ್ನ ಪಲ್ಯ ಎಲ್ಲ ಮತ್ತೆ ರೆಡಿ ಮಾಡಿದ್ದೀವಿ. ನಂತರ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಗೀತಾ ಶಿವರಾಜ್ ಕುಮಾರ್ ಅವರು, ಎಲ್ಲೆಡೆ ಹೆಣ್ಣು ಮಕ್ಕಳು ಹೆಚ್ಚು ಸೇರುತ್ತಿದ್ದಾರೆ, ನಮ್ಮ ತಂದೆ ಮಾಡಿದ ಒಳ್ಳೆಯ ಕೆಲಸಗಳ ಪ್ರತಿಫಲ ನನಗೆ ದೊರೆಯುತ್ತಿದೆ ಎಂದರು. ಮೊದಲಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಭದ್ರಾವತಿಯಿಂದ ಸ್ಟಾರ್ಟ್ ಮಾಡಿದ್ವಿ. ಸುಮಾರು 12 ದಿನ ಆಯಿತು ಅಂತ, 1-2 ವಾರ ಆಯಿತು ಅಂತ ಕಾಣಿಸುತ್ತೆ. ಇವಾಗ ಶಿವಮೊಗ್ಗ ಇವತ್ತು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿರೋದು. ಆಮೇಲೆ ಸೊರಬ, ಸಾಗರ, ತೀರ್ಥಹಳ್ಳಿ, ಹೊಸನಗರ, ಆಮೇಲೆ ಭದ್ರಾವತಿ, ಶಿವಮೊಗ್ಗ ಗ್ರಾಮೀಣ, ಆ ಥರ ತುಂಬ ಕಡೆ ಕವರ್ ಮಾಡಿದ್ವಿ. ಎಲ್ಲ ಕಡೆ ಹೆಣ್ಮಕ್ಳು ಜಾಸ್ತಿ ಸಂಖ್ಯೆಯಲ್ಲಿ ಇರ್ತಾರೆ, ತುಂಬ ಖುಷಿಯಾಗುತ್ತೆ. ಆಮೇಲೆ ತುಂಬ ಸಂತೋಷವೂ ಆಗುತ್ತೆ. ನಾನು ಹುಟ್ಟಿದ ಊರಿದ್ದು ಇವತ್ತಿಲ್ಲಿ ಬಂದು ಹಬ್ಬ ಮಾಡ್ತಾಯಿರೋದು ಹೆಣ್ಮಕ್ಳ ಜೊತೆಗೆ ನಂಗೆ ಭಾಳ ಖುಷಿಯಾಯಿತು ನನಗೆ. ಆಮೇಲೆ ಎಲ್ಲ ಕಡೆ ಪಾಸಿಟಿವ್ ಅಂತ ನನಗೆ ಅನ್ನಿಸ್ತಾ ಇದೆ. ನಾನೇನು ಪ್ರಾಬ್ಲಮ್ ನನಗೆ ಕಾಣ್ತಾ ಇಲ್ಲ. ಅವರು ನಮ್ಮ ತಂದೆಯವರು ಆಶ್ರಯ ಮನೆಯಲ್ಲಿರೋರು ಕಲಾವತಿ ಅಂತ, ಅವರು ಬಂದುಬಿಟ್ಟು ಒಂದು ಬೆಳ್ಳಿ ಕಡ್ಗ ಹಾಕಿದ್ರು, ಆಮೇಲೆ ಆಶೀರ್ವಾದ ಕೂಡ ಮಾಡಿದ್ರು. ನಂಗೆ ಭಾಳ ಖುಷಿಯಾಯಿತು, ಯಾಕಂದರೆ ನಮ್ಮ ತಂದೆಯವರು ಸುಮಾರು 32-33 ವರ್ಷದಿಂದ ಮಾಡಿದ್ದ ಒಂದು ಯೋಜನೆ, ಅವರು ಮಾಡಿದ ಹಲವಾರು ಯೋಜನೆಯಲ್ಲಿ ಅದು ಇದು ಒಂದು ಕೂಡ. ಸೊ ತುಂಬಾ ಖುಷಿಯಾಯಿತು ನನಗೆ. ಅದೇ ಥರ ಇವಾಗ ಪಂಪ್ಸೆಟ್ಗೆ ವಿದ್ಯುತ್ ಕೊಡೋದು ಕೂಡ ಇಲ್ಲಿವರೆಗೂ ನಡ್ಕೊಂಡು ಬರ್ತಾ ಇದೆ, ಭಾಳ ಖುಷಿಯಾಗುತ್ತೆ ನನಗೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ನಟ ಶಿವರಾಜ್ ಕುಮಾರ್ ಅವರು, ಮನೆಯಲ್ಲಿ ಹಬ್ಬ ಆಚರಿಸುವುದು ಇದ್ದೇ ಇರುತ್ತದೆ, ಈ ಬಾರಿ ವಿಶೇಷವಾಗಿ ಜನರೊಂದಿಗೆ ಬೆರೆತು ಹಬ್ಬ ಆಚರಿಸಿರುವುದು ಸಂತೋಷ ತಂದಿದೆ, ನಾವು ಪಾಸಿಟಿವ್ ಆಗಿದ್ದೇವೆ. ಕಳೆದ ಬಾರಿಗಿಂತಲೂ ಈ ಬಾರಿ ಬಹಳಷ್ಟು ವ್ಯತ್ಯಾಸವಿದ್ದು 100ಕ್ಕೆ 100ರಷ್ಟು ಗೀತಾ ಶಿವರಾಜ್ ಕುಮಾರ್ ಅವರು ಚುನಾವಣೆ ಗೆಲ್ಲಲಿದ್ದಾರೆ ಎಂದು ತಿಳಿಸಿದರು. ಖುಷಿ ಆಗುತ್ತೆ, ಯಾಕಂದ್ರೆ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋದು ಯಾವಾಗಲೂ ಇದೆ, ಬಟ್ ಒಂದ್ಸಲ ಬಂದು ಒಂದು ಜನಗಳ ಜೊತೆ ಆಚರಿಸೋದು ಒಂದು ಖುಷಿಯಾದ ವಿಷಯ. ಅದು ಈ ರೀತಿ ಮಾಡ್ತಾ ಇದ್ದು ಇನ್ನೂ ಖುಷಿಯಾದ ವಿಷಯ. ಇವಾಗ ಎಲ್ಲ ಕಡೆನೂ ಚೆನ್ನಾಗಿದೆ, ಪಾಸಿಟಿವ್ ಆಗಿದೆ. ನೋಡೋಣ ಇನ್ನು ಯಾವುದು ಎಲ್ಲರೂ ಇವಾಗ ಬರೋ ಹೆಣ್ಮಕ್ಳು ಎಲ್ಲರೂ ಒಂಥರ ಒಂದು ಹೊಸ್ತಾನ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಸೊ ಸ್ಟ್ರಾಂಗ್ ಆಗಿದೆ, ನೋಡೋಣ, ವಿಲ್ ಸಿ. ಬಟ್ ವರ್ಕ್ ವಿ ಆರ್ ವರ್ಕಿಂಗ್ ವೆರಿ ಹಾರ್ಡ್. ಅದೇ ವರ್ಕಿಂಗ್ ಹಾರ್ಡ್ ಅಂದರೆ ಜನಗಳನ್ನ ಯಾವ ರೀತಿ ಮಾತಾಡಿ ಮನವೊಲಿಸ್ಬೇಕು ಅಂತ ನಾವು ಮಾತಾಡ್ತಾ ಇದ್ದೀವಿ. ಆ್ಯಂಡ್ ನಮ್ದು ಏನಂದ್ರೆ ಪ್ಲೈನು, ಏನು ಯಾವುದು ಇಂಟೆನ್ಷನ್ ಇದೆ ಬಂದಿರೋರು. ಸೊ ಒಳ್ಳೆ ಚೆನ್ನಾಗಿ ಮಾಡಬೇಕನ್ನೋದೇ ನಮ್ಮ ಇದು, ಬಟ್ ಆ ಉದ್ದೇಶ ಇಟ್ಕೊಂಡು ಐ ಥಿಂಕ್ ಪಾಸಿಟಿವ್ ಆಗಿದೆ.